ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ ಇದು ಲೋಕಲ್ ಎಕ್ಸ್‌ಪ್ರೆಸ್ ನಾನು ರಬಿಕಾ ಸುಮಂತ್ ಇದೀಗ ಮುಖ್ಯಾಂಶಗಳು ಲಾಕ್ಡೌನ್ ನಂತರ ಕೋವಿಡ್ ಕೇಸ್ಗಳು ಕಡಿಮೆಯಾಗಿವೆ ಕೋವಿಡ್ ಕುರಿತು ಸುದ್ದಿ ಸಮಯಕ್ಕೆ ಮಾಹಿತಿ ಸಲ್ಲಿಕೆ ಡಾಕ್ಟರ್ ರತಿಕಾಂತ್ ಸ್ವಾಮಿ ಭಾಲ್ಕಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಚಿವ ಪ್ರಭು ಚೌಹಾಣ್ ಭೇಟಿ ಡಿಕೆ ಸಿದ್ರಾಮ್ ಅವರಿಂದ 1 ಲಕ್ಷ ಮಾಸ್ಕ್ ಸ್ಯಾನಿಟೈಜರ್ ವಿತರಿಸುವ ಗುರಿ कोविड 19 असमर्पक सौलभ्य जिला उस्तुवारी सचिव प्रभु चौहान मेले शासक राजशेखर बी पाटील स्लो वार हुमनबाद चिद्री परिवार वतियिंद कोविड 19 सोंकितरु बड़ा निर्गतिकरिगे अन्नदासोह डॉक्टर विजय कुमार रामचंद्रन राव चिद्री अखिल भारत क्रैस्त महासभा वतियिंद कोविड 19 निमित्त सोंकितरिगे निर्गतिकरिगे पोलिस सिब्बंदिगळिगे ऊटद पोट्टण मत्तु कुडियुव नीरिन बाटल्गळ वितरणे जिल्लाध्यक्ष येसुदास आणदुरे वार्ते विवर लॉकडाउन घोषणेय नंतर जिल्लेयल्लि मत्तु ब्रीम्स्गे आगमिसुव सोंकितर संख्ये तीरा कडिमेयागिदे ಮೊದಲು ಪ್ರತಿದಿನ ಸೋಂಕಿತರ ಸಂಖ್ಯೆ 556 ರವರೆಗೂ ಸಾಗುತ್ತಿತ್ತು ಆದರೆ ಈಗ ಕೇವಲ 225 ಕ್ಕೆ ಸೋಂಕಿತರ ಸಂಖ್ಯೆ ಇಳಿಕೆಯಾಗಿದೆ ಆನ್ ಬೆಡ್ ಸಂಖ್ಯೆಯೂ ಇಳಿಕೆಯಾಗುತ್ತಿದೆ ಅದರಲ್ಲೂ ಸಾವಿನ ಸಂಖ್ಯೆಯಲ್ಲೂ ಕೂಡ ತೀರಾ ಇಳಿಮುಖ ಕಂಡುಬರುತ್ತಿದೆ ನಮ್ಮಲ್ಲಿ ಯಾವುದೇ ಆಕ್ಸಿಜನ್ ಕೊರತೆಯಾಗಲಿ ಬೆಡ್ಗಳ ಕೊರತೆಯಾಗಲಿ ರೆಮಿಡಿಸಿವರ್ ಇಂಜೆಕ್ಷನ್ ಕೊರತೆ ಇಲ್ಲ ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕು ಎಂದು ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ರತಿಕಾಂತ್ ಸ್ವಾಮಿ ಅವರು ಸುದ್ದಿ ಸಮಯಕ್ಕೆ ವಿಶೇಷ ಮಾಹಿತಿಯನ್ನು ನೀಡಿದರು ಮುಂದುವರಿದು ಮಾತನಾಡಿದ ಅವರು ಈ ಹಿಂದೆ ಕೇವಲ ಒಂದು ದಿವಸ ಇಂಜೆಕ್ಷನ್ ಕೊರತೆ ಇತ್ತು ಆದರೆ ಯಾವುದೇ ಸಾವು ನೋವು ಸಂಭವಿಸದಂತೆ ಸಮರ್ಥವಾಗಿ ನಿಭಾಯಿಸಿದ್ದೇವೆ ನಮ್ಮಲ್ಲಿ ಸ್ಟಾಫ್ ನರ್ಸ್ಗಳು ಸಿಬ್ಬಂದಿ ವರ್ಗದವರು ಹಾಗೂ ವೈದ್ಯರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲಾ ವೈದ್ಯರು ಸೋಂಕಿತರಿಗೆ ಆಕ್ಸಿಜನ್ ಬಳಕೆ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಆಕ್ಸಿಜನ್ ಅತಿಯಾಗಿ ಬಳಕೆಯಿಂದಾಗುವ ಪರಿಣಾಮದ ಕುರಿತು ತಿಳಿಹೇಳಲಾಗಿದೆ ಆದ್ದರಿಂದ ಆಕ್ಸಿಜನ್ ಬಳಸುವವರ ಸಂಖ್ಯೆ ಕೂಡ ಕಡಿಮೆಯಾಗಿದೆ ನಮ್ಮ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕು ಎಂದು ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ರತಿಕಾಂತ್ ಸ್ವಾಮಿ ಅವರು ಸುದ್ದಿ ಸಮಯಕ್ಕೆ ವಿಶೇಷ ಮಾಹಿತಿಯನ್ನು ನೀಡಿದರು ಈಗ ಲಾಕ್ಡೌನ್ ಆದಮೇಲೆ ಈಗ ನಮ್ಮ ಬ್ರೀಮ್ಸ್ ಆಸ್ಪತ್ರೆಗೆ ಬರುವಂತ ಆಕ್ಟಿವ್ ಕೇಸಸ್ ಗಳು ಬಹಳಷ್ಟು ಗಣನೀಯವಾಗಿ ಕಡಿಮೆಯಾಗಿದೆ ಮೊದಲು ನಮ್ಮಲ್ಲಿ 550-600 ತನಕ ನಮ್ಮಲ್ಲಿ ಆನ್ ಬೆಡ್ ಕೇಸಸ್ ಇತ್ತು ಆಕ್ಸಿಜನ್ ಬೆಡ್ ಕೂಡ ಫುಲ್ ಆಗಿರ್ತಿತ್ತು ಇವಾಗ ಇವತ್ತಿನ ದಿವಸ ಆನ್ ಬೆಡ್ ಕೇಸಸ್ ಓನ್ಲಿ 389 ಇದೆ ಆಮೇಲೆ ಡೆತ್ ಕೂಡ ಬಹಳಷ್ಟು ಕಡಿಮೆಯಾಗಿದೆ ಇವತ್ತು 4 ಡೆತ್ ಆಗಿದೆ ಆಮೇಲೆ ನಮ್ಮಲ್ಲಿ ರೆಮ್ಡೆಸಿವಿರ್ ಕೊರತೆ ಇಲ್ಲ ಆಕ್ಸಿಜನ್ ಕೂಡ ಕೊರತೆ ಇಲ್ಲ ಒಂದು ದಿವಸ ಶಾರ್ಟೇಜ್ ಆಗಿತ್ತು ಬಟ್ ನಾವು ಪರಿಣಾಮಕಾರಿಯಾಗಿ ನಿಭಾಯಿಸಿದ್ವಿ ಯಾವುದೇ ಸಾವು ನೋವಾಗಲ್ಲದಂಗೆ ನೋಡ್ಕೊಂಡು ಹೋಗಿದ್ವಿ ಆಮೇಲೆ ನಮ್ಮದು ಸಿಬ್ಬಂದಿಗಳಾಗಲಿ ಸ್ಟಾಫ್ ನರ್ಸಸ್ಸು ಇಂಟರ್ನ್ಸ್ಗಳು ಡಾಕ್ಟರ್ಸ್ಗಳು ಎಲ್ಲ ಒಂದು ಪ್ರತಿಯೊಂದು ಪೇಷೆಂಟ್ಗೆ ವಿಸಿಟ್ ಮಾಡಿ ಅವರಿಗೆ ಆಕ್ಸಿಜನ್ದ ಇಂಪಾರ್ಟೆನ್ಸ್ ಬಗ್ಗೆದಾಗ ಮನವರಿಕೆ ಮಾಡಿಕೊಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟೇ ಆಕ್ಸಿಜನ್ ಯೂಸ್ ಮಾಡಬೇಕು ಮತ್ತು ಜಾಸ್ತಿ ಆಕ್ಸಿಜನ್ ಯೂಸ್ ಮಾಡಿದ್ರೆ ಏನಾಗ್ತದೆ ಪರಿಣಾಮಗಳು ಅಂತ ಎಲ್ಲ ನಾವು ತಿಳಿಸಿ ಹೇಳ್ತಾ ಇದ್ದೀವಿ ಅದರಿಂದ ನಮ್ಮದು 4% ಡೈಲಿ ಕನ್ಸಂಪ್ಷನ್ ಆಗಿದ್ದು ಈಗ 2%ಗೆ ಇಳಿದಿದೆ ಸೊ ಹಾಗಾಗಿ ನಮ್ಮದು ಒಂದು ಪೇಷೆಂಟ್ ಚಿಕಿತ್ಸೆಯಾಗಿ ಫಲಕಾರಿಯಾಗಿ ಗುಣಮುಖ ಹೋಗುವಂಥ ರೇಟ್ ಕೂಡ ಜಾಸ್ತಿ ಆಗಿದೆ ಮಾನ್ಯ ಪಶು ಸಂಗೋಪನಾ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರು ಮೇ 15 ರಂದು ಭಾಲ್ಕಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ಪರಿಶೀಲಿಸಿ ಆಸ್ಪತ್ರೆಯ ಕುಂದುಕೊರತೆಗಳ ಕುರಿತು ಸುದೀರ್ಘವಾಗಿ ವಿಚಾರಿಸಿದರು ಕೋವಿಡ್ 19 ವಿಪರೀತವಾಗಿ ಹರಡುತ್ತಿರುವ ನಿಮಿತ್ತ ಆಸ್ಪತ್ರೆಗೆ ಭೇಟಿ ನೀಡಿ ನಂತರ ಮಾತನಾಡಿದ ಸಚಿವರು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಬೆಡ್ ಹಾಗೂ ಇನ್ನಿತರ ಯಾವುದೇ ಕೊರತೆ ಇಲ್ಲ ವೈದ್ಯರು ಶ್ರದ್ಧೆಯಿಂದ ಕೆಲಸ ನಿಭಾಯಿಸುತ್ತಿದ್ದಾರೆ ಎಂದು ನುಡಿದರು ಅಷ್ಟೇ ಅಲ್ಲದೆ ನಾರಂಜ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀ ಡಿಕೆ ಸಿದ್ರಾಮ್ ಅವರು ಭಾಲ್ಕಿ ತಾಲೂಕಿನ ಜನತೆಗೆ ಸುಮಾರು 1 ಲಕ್ಷ ಮಾಸ್ಕ್ ಸ್ಯಾನಿಟೈಜರ್ ವಿತರಿಸುವ ಕುರಿತು ಘೋಷಣೆ ಮಾಡಿದ್ದಾರೆ ತಾಲೂಕಾ ಆರೋಗ್ಯಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ತಾಲೂಕಿನಲ್ಲಿ ಕೋವಿಡ್ ಹರಡದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು ನಾರಂಜ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀ ಡಿಕೆ ಸಿದ್ರಾಮ್ ಅವರು ಭಾಲ್ಕಿ ತಾಲೂಕಿನ ಜನತೆಗೆ ಸುಮಾರು 1 ಲಕ್ಷ ಮಾಸ್ಕ್ ಸ್ಯಾನಿಟೈಸರ್ ವಿತರಣೆ ಮಾಡುವ ಕುರಿತು ಘೋಷಣೆ ಮಾಡಿದ್ದಾರೆ ವಿವಿಧ ಚೆಕ್ಪೋಸ್ಟ್ಗಳಲ್ಲಿ ನಡೆಯುತ್ತಿರುವ ಕಾರ್ಯವೈಖರಿ ಕುರಿತು ಪರಿಶೀಲನೆ ನಡೆಯುತ್ತಿದೆ ಎಂದು ಚೌಹಾಣ್ ಅವರು ನುಡಿದರು ಇದೇ ವೇಳೆ ಡಿಎಚ್ಒ ಡಾಕ್ಟರ್ ವಿಜಿ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮ್ಮ ಪೇಷಂಟ್ ಏನೇನು ಡಿಮ್ಯಾಂಡ್ ಇದೆ ನಾನು ಉಮಾನಗರ್ ಹೋಗಿ ಬಂದೀವಿ ಮಲ್ಕಿ ಬಂದೀನಿ ಮಲ್ಕಿ ಬಂದಮೇಲೆ ಹಾಸ್ಪಿಟ್ಲ್ ವಿಸಿಟ್ ಮಾಡಿದ್ದೀನಿ ನಮ್ಮದು ಇವತ್ತು ಭಾಳ ಒಳ್ಳೆ ಖುಷಿ ಬಂದಿದ್ದರೆ ನಮ್ಮ ಡಿ ಕೆ ಸಿದ್ರಾಮ್ ಅವರು ಅವ್ರ ಕಡೆಯಿಂದ ಪೂರಾ ಮನಿ 1 ಲ್ಯಾಕ್ ಮಾಸ್ಕ್ ಹಾಕ್ತಾಯಿದ್ದಾರೆ ಸ್ಯಾನಿಟೈಸರ್ ಹಾಕ್ತಾಯಿದ್ದಾರೆ
ಊಟ ಇದೆಲ್ಲ ಕೂತಾ ಇದ್ದಾರೆ ಅದಕ್ಕಾಗಿ ಅವರನ್ನು ಅಭಿನಂದನೆ ಸಲ್ಲಿಸ್ತೀನಿ ಆಮೇಲೆ ಈ ಹಾಸ್ಪಿಟಲ್ ನಲ್ಲಿ ನಮ್ಮ ಜೊತೆ ಸಿಎಸ್ ಮಾಡಿ ಬಂದಿದ್ದಾರೆ ಎಸ್ಸಿ ಮಾಡಿ ಬಂದಿದ್ದಾರೆ ಸಿಎಂ ಡಿಎಚ್ಒ ಈ ಬಲ್ಕಿನಲ್ಲಿ ಇವತ್ತು ನಾವು ನೋಡಿದೀವಿ ಏನು ಆಕ್ಸಿಜನ್ ಕೊರತೆ ಇಲ್ಲ ರೆಮಿಡಿಸಿವರ್ ಕೊರತೆ ಇಲ್ಲ ಬೆಡ್ ಕೊರತೆ ಇಲ್ಲ ಎಲ್ಲ ಡಿಸ್ಚಾರ್ಜ್ ಜಾಸ್ತಿ ಜನ ಆಗ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಡಾಕ್ಟರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಮೇಲೆ ನಮ್ಮ ಸರ್ಕಾರ ಕಡೆಯಿಂದ ಏನೇನು ಲಾಕ್ಡೌನ್ ಕೊಡುವಾಗಿ ಲಾಕ್ಡೌನ್ ಕೂಡ ಒಳ್ಳೆ ರೀತಿ ನಮ್ಮ ಎಸ್ ಪಿ ಅವರು ಮಾಡ್ತಾ ಇದ್ದಾರೆ ಎಲ್ಲ ಲಾಕ್ಡೌನ್ ನೋಡಬೇಕು ಚೆಕ್ ಪೋಸ್ಟ್ ನೋಡಬೇಕು ಹಾಸ್ಪಿಟಲ್ ನೋಡಬೇಕು ಟೂರ್ ಇದೆ ಎಲ್ಲ ತರ ಹೋಗ್ತಾ ಇದ್ದೀವಿ ಎಲ್ಲ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಏನ್ ಬಿ ಅವ್ರ ಬೇಡಿಕೆ ಇದ್ರೆ ರಾಜ್ಯ ಸರ್ಕಾರ ಕೋವಿಡ್ 19 ಅಗತ್ಯ ಸೌಲಭ್ಯ ಅಸಮರ್ಪಕವಾಗಿವೆ ಹೀಗಾಗಿ ಕುಂಟನೆಪ ಒಡ್ಡದೆ ಸೌಲಭ್ಯ ಕಲ್ಪಿಸುವತ್ತ ಗಮನ ಹರಿಸಬೇಕು ಎಂದು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರ ಮೇಲೆ ಸ್ಲೋ ವಾರ್ ನಡೆಸಿದರು ಹೌದು ಜಿಲ್ಲೆಯ ಹುಮ್ನಾಬಾದ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಶನಿವಾರ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಪ್ರಸಂಗ ನಡೆಯಿತು ಸಚಿವರೇ ಸರ್ಕಾರ ಏನು ನುಡಿಯುತ್ತಿದೆಯೋ ಅದೇ ರೀತಿಯಲ್ಲಿ ನಡೆದುಕೊಳ್ಳಬೇಕು ಸರ್ಕಾರದ ಆದೇಶ ಕೇಳಿ ಸಾರ್ವಜನಿಕರು ಆಸ್ಪತ್ರೆಗೆ ಬಂದರೆ ಸೂಕ್ತ ಸೌಲಭ್ಯ ಸಿಗದಿರುವ ಕುರಿತು ದೂರು ಕೇಳಿ ಬರುತ್ತಿವೆ ಅದನ್ನ ಗಂಭೀರವಾಗಿ ಪರಿಗಣಿಸಿ ಎಂದು ಹಾಲಿ ಶಾಸಕರು ನುಡಿದರು ನನ್ನ ನಿಧಿಯಿಂದ 50 ಲಕ್ಷದಲ್ಲಿ ಅಗತ್ಯ ಪರಿಕರ ಒದಗಿಸುತ್ತಿದ್ದೇನೆ ಅಷ್ಟಾಗಿಯೂ ಜನರು ತೊಂದರೆ ಅನುಭವಿಸುವುದು ನಿಲ್ಲದೆ ಹೋದಲ್ಲಿ ಸಹಿಸುವುದಿಲ್ಲ ಎಂದರು ಅದಕ್ಕೆ ಸಮಾಧಾನವಾಗಿಯೇ ಪ್ರತಿಕ್ರಿಯಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಶಾಸಕರೇ ಟೆನ್ಷನ್ ತಗೋಬೇಡಿ ಸಮಸ್ಯೆ ಆಲಿಸಲೆಂದೇ ಎಲ್ಲ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದೇನೆ ಆದ್ಯತೆ ಮೇರೆಗೆ ಸಾಧ್ಯವಾದಷ್ಟು ಶೀಘ್ರ ಸಮಸ್ಯೆ ಬಗೆಹರಿಸುವುದಾಗಿ ಸಚಿವ ಪ್ರಭು ಚೌಹಾಣ್ ಅವರು ಭರವಸೆಯನ್ನ ನೀಡಿದರು ಬಸವಕಲ್ಯಾಣ್ ಶಾಸಕ ಶರಣು ಸಲಗರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಹೀರಾ ನಸೀಂ ಡಿಎಚ್ಒ ಡಾಕ್ಟರ್ ವಿಜಿ ರೆಡ್ಡಿ ತಹಸೀಲ್ದಾರ ನಾಗಯ್ಯ ಸ್ವಾಮಿ ಹಿರೇಮಠ್ ಟಿಎಚ್ಒ ಡಾಕ್ಟರ್ ಶಿವಕುಮಾರ್ ಸಿದ್ದೇಶ್ವರ್ ಸಿಎಂಒ ಡಾಕ್ಟರ್ ನಾಗನಾಥ್ ಹುಲ್ಸೂರೆ ಮೊದಲಾದವರು ಈ ಸಂದರ್ಭದಲ್ಲಿ ಇದ್ದರು ಪಿಕ್ ಮಾಡಿದೀವಿ ಏನೇನು ಬೇಕು ಆಂಬುಲೆನ್ಸ್ ಬೇಕು ಇಲ್ಲಿ ಆಂಬುಲೆನ್ಸ್ ಕೂಡ ಪಟೇಲ್ ಅವರು ಬರೆಯಿದ್ದಾರೆ ನಾವು ಬಹಳಷ್ಟು ಕಷ್ಟಪಟ್ಟು ಸುತ್ತಾಡ್ತಾ ಇದ್ರಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಸಣ್ಣ ಸಣ್ಣ ಆಸ್ಪತ್ರೆಗಳು ಕೂಡ ಭೇಟಿ ಕೊಡ್ತಾ ಇದೆ ಮಾಧ್ಯಮ ಸ್ನೇಹಿತರು ಕೂಡ ಏನ್ ಗಮನಿಸ್ತಾ ಇದ್ದಾರೆ ಎರಡು ಸಲ ಸಚಿವರು ಹುಮ್ನಾಬಾದ್ ಚುಡುಗುಪ್ಪ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾರ ಮತ್ತು ಇನ್ನು ಸ್ವಲ್ಪ ಇಷ್ಟೆಲ್ಲ ಮಾಡಿ ಸ್ವಲ್ಪ ಬದಲಾವಣೆ ಆಗ್ಬೇಕು ಯಾವಾಗ ಉಸ್ತುವಾರಿ ಸಚಿವರು ಬಂದಾಗ ಎಲ್ಲ ನಿಮ್ ಜಿಲ್ಲಾ ಮಟ್ಟದಲ್ಲಿ ಇಲ್ಲ ನಾನು ನಿಮಗೆ ಹೇಳ್ತಾ ಸಚಿವರೇ ಒಂದು ವ್ಯಾಕ್ಸಿನ್ ಬಗ್ಗೆ ಇದೊಂದು ರಾಜ್ಯವ್ಯಾಪ್ತಿ ಇದೆ ಎಲ್ಲ ಕಡೆ ಅದರಲ್ಲಿ ಕೂಡ ನಮ್ ಜಿಲ್ಲೆ ಏನ್ ಬರ್ತದೆ ಮತ್ತೆ ತಾರಕವರ್ ಯಾವ ರೀತಿ ಹೇಳ್ತೀರಿ ಆ ರೀತಿ ಇದು ಆಗ್ಲ ಅಷ್ಟೇ ಅದಕ್ಕೆ ನಾವೇನು ಸ್ಪೆಷಲಿ ಹುಮ್ನಾಬಾದ್ ಬಂದು ಬೀದರ್ ಬಂದು ಕಾನೂನು ಬರೋದಿಲ್ಲ ಅದರಲ್ಲೇ ಏನ್ ಬರ್ತದೆ ಬಟ್ ಒಂದು ನೀವು ಈ ಜಿಲ್ಲಾ ಅಡ್ಮಿನಿಸ್ಟ್ರೇಟಿವ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಪ್ರತಿಷ್ಠಿತ ದಿವಂಗತ ರಾಮಚಂದ್ರರಾವ್ ಚಿದ್ರಿ ಅವರ ಸ್ಮರಣಾರ್ಥವಾಗಿ ಪರಿವಾರದ ಸದಸ್ಯರಿಂದ ಕೋವಿಡ್ 19 ಸೋಂಕಿತರು ಹಾಗೂ ನಿರ್ಗತಿಕರಿಗೆ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗುತ್ತಿದೆ ಲಾಕ್ಡೌನ್ ಆರಂಭಗೊಂಡಾಗಿನಿಂದ ಅಂದರೆ ಮೇ 10 ಆರಂಭಿಸಿರುವ ದಾಸೋಹ ಮೇ 24 ನಿರಂತರ ನಡೆಯಲಿದೆ ಪ್ರತಿನಿತ್ಯ 75 ಮೇಲ್ಪಟ್ಟ ಜನ ಈ ದಾಸೋಹದ ಪ್ರಯೋಜನ ಪಡೆಯುತ್ತಿದ್ದಾರೆ ಜನಸೇವೆಯಲ್ಲಿ ತೊಡಗಿಸಿಕೊಂಡ ನಮಗೆ ನಿಜಕ್ಕೂ ಪರಮಾನಂದವಾಗುತ್ತಿದೆ ಎಂದು ಪರಿವಾರದ ಹಿರಿಯ ಸದಸ್ಯರೂ ಆದ ಖ್ಯಾತ ವೈದ್ಯ ಡಾಕ್ಟರ್ ವಿಜಯಕುಮಾರ್ ರಾಮಚಂದ್ರರಾವ್ ಚಿದ್ರಿ ಅವರು ತಿಳಿಸಿದರು ಈ ಕಾರ್ಯದಲ್ಲಿ ಜಗನ್ನಾಥ್ ಆರ್ ಚಿದ್ರಿ ಸಾಮಾಜಿಕ ಕಾರ್ಯಕರ್ತರಾದ ಮಹಾಂತೇಶ್ ಪೂಜಾರಿ ಲಕ್ಷ್ಮೀಕಾಂತ್ ಹಿಂದೊಡ್ಡಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಎಷ್ಟು ಜನರಿಗೆ ಡೈಲಿ ಎಷ್ಟು ಇದು ಮಾಡ್ತಾ ಇದ್ದಾರೆ ಎಷ್ಟು ಆಗ್ತದೆ ಅವತ್ತು ಸುಮಾರು 50 ಎಷ್ಟು ಜನ ಆಗ್ತದೆ ಅಷ್ಟೇ 30 ಜನರಲ್ಲಿ ಸ್ಟಾರ್ಟ್ ಮಾಡಿ
ಕೆಲವೊಂದ್ಸಲ ಅರವತ್ತು ಆಗ್ಲಿಕ್ಕಂತ ಕೆಲವೊಂದ್ಸಲ ಎಪ್ಪತ್ತು ಆಗ್ಲಿಕ್ಕಂತವ. ಅಚ್ಚಾ ಏನಿದ್ರು ಉದ್ದೇಶ ನಿಮ್ದು? ಉದ್ದೇಶ ಅಂದ್ರೆ ಸರ್ವಿಸ್, ಸೋಷಿಯಲ್ ಸರ್ವಿಸ್ ಆಗ್ಲಿ. ಅಚ್ಚಾ ಅಚ್ಚಾ, ಇಂಥ ಸಂದರ್ಭ ಸಂಕಷ್ಟ ಸಂದರ್ಭದಾಗ ಜನರಿಗೆ ಸ್ವಲ್ಪ ನೆರವು ಆಗ್ಬೇಕು ಅಂತ ಉದ್ದೇಶ. ಅಚ್ಚಾ ಅಚ್ಚಾ, ತಮ್ಮ ಹೆಸರು? ಡಾಕ್ಟರ್ ವಿಜಯ್ ಕುಮಾರ್. ನಮ್ಮ ಎಲ್ಲ ಕೋವಿಡ್ 19 ನಿಮಿತ್ತ ಸಾರ್ವಜನಿಕರು ಅನೇಕ ಕಷ್ಟ ಸಾವು ನೋವುಗಳನ್ನು ಎದುರಿಸುತ್ತಿದ್ದು ಊಟಕ್ಕೂ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಮನಗಂಡ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಪರಿವಾರವು ಬ್ರೀಮ್ಸ್ ಆಸ್ಪತ್ರೆಯ ರೋಗಿಗಳು, ಸಂಬಂಧಿಕರು, ಬಡವರು ಮತ್ತು ಕೋವಿಡ್ ನಿಮಿತ್ತ ಕೆಲಸ ನಿರ್ವಹಿಸುತ್ತಿರುವ ಬೀದರ್ ನಗರದಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಊಟದ ಪೊಟ್ಟಣ ಮತ್ತು ಕುಡಿಯುವ ನೀರಿನ ಬಾಟಲ್ಗಳನ್ನು ವಿತರಿಸುವ ಮೂಲಕ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಘಟನೆಯವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಹಾಗೂ ಸುಮಾರು 500 ಹೆಚ್ಚು ಜನರಿಗೆ ಕೊಡುವ ವ್ಯವಸ್ಥೆಯಾಗಿದ್ದು ಮುಂದಿನ ದಿನಗಳಲ್ಲಿಯೂ ಸಮಾಜ ಸೇವಾ ಕಾರ್ಯ ಮುಂದುವರಿಸುವ ಉದ್ದೇಶ ಹೊಂದಿದ್ದೇವೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಯೇಸುದಾಸ್ ಬಿ ಆಣದುರಿ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜೇಸನ್ ಮೋಡಿ ಅವರು ಮಾತನಾಡಿದರು. ಈ ವೇಳೆ ಸಂಘಟನೆಯ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಭಾರತ ಕ್ರೈಸ್ತ ಮಹಾಸಭಾದಿಂದ ಇವತ್ತು ನಾವು ಬೀದರಲ್ಲಿ ಆಹಾರವನ್ನು ಕಿಟ್ಟು ನಾವು ಒದಗಿಸ್ತಾ ಇದ್ದೇವೆ. ಯಾಕಂದರೆ ಕೋವಿಡ್ ಬಂದ ಮೇಲೆ ಭಾಳಷ್ಟು ಜನಕ್ಕೆ ಆಹಾರ ಇಲ್ಲ, ಹಾಗಾಗಿ ಬರೀ ಗರೀಬರಿಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇವತ್ತು ನಾವು ಇಲ್ಲ ನವಬಾದಲ್ಲಿ ಅಲಿಮಾರ ಜನಾಂಗದವರಿಗೆ ನಾವು ಇವತ್ತು ಆಹಾರ ಕಿಟ್ಟು ನಾವೆಲ್ಲ ಅಖಿಲ ಭಾರತ ಕ್ರಿಶ್ಚಿಯನ್ ಮಾದಲ್ಲ ಟೀಮಿನವ್ರಿಗೆ ಇವತ್ತು ಆಹಾರವನ್ನು ಕಿಟ್ಟು ಒದಗಿಸಿದ್ದೇವೆ. ಇನ್ನು ಮುಂದೆ ಇದೇ ಥರ ಆಯಿತು ಅಂದ್ರೆ ಕಂಟಿನ್ಯೂ ಕೋವಿಡ್ ಲಾಕ್ಡೌನ್ ಇರುವವರೆಗೂ ಕೊಡಬೇಕಂತ ನಾವು ಉದ್ದೇಶ ಹಾಕಿದ್ದು ಅದು ಆಯಿತು ಅಂದ್ರೆ ಕಂಟಿನ್ಯೂ ಕೊಡಲಿಕ್ಕೆ ರೆಡಿ ಇದ್ದೇವೆ. ನಿಮ್ಮ ಹೆಸರು? ಯೇಸುದಾಸ್ ಆಣದುರಿ. ಎಷ್ಟು ಕೊಟ್ಟರಿ ಅಥವಾ ಇಲ್ಲಿ ತನಕ ಒಂದು 200 ಮಾಡಿದ್ದೇವೆ ಸಪ್ಲೈ. ಡೈಲಿ ಮಾಡ್ತೀರಿ? ಹಾಂ, ಡೈಲಿ ಮಾಡಿರೋ ಜನರಿಗೆ. ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ರಿಜಿಸ್ಟರ್ ಬೀದರ್ ಬೆಂಗಳೂರು ವತಿಯಿಂದ ಬೀದರ್ ಜಿಲ್ಲೆಯಿಂದ ನಾವು ಕೋವಿಡ್ 19 ಬಳಲುತ್ತಿರುವ ಸಂಕಷ್ಟದ ಅನೇಕ ಜನರು ಅನೇಕ ಸಂಕಟಗೊಳಗಾಗಿದ್ದಾರೆ. ಅನೇಕ ಜನರಿಗೆ ದುಡ್ಡಿನ ಆರ್ಥಿಕತೆ, ಬಡತನ ಹಾಗೂ ಹೊಟ್ಟೆ ಹಸಿವು ಅವ್ರನ್ನ ಕಿತ್ತು ತಿಂತಾ ಇದೆ. ಈ ಸಂಕಟದಿಂದ ನಾವು ಒಬ್ಬ ಸಮಾಜ ಸೇವೆಯಿಂದ ನಮ್ಮ ಸಂಘಟನೆಯಿಂದ ನಾವು ಸಮಾಜ ಕಾರ್ಯಕ್ರಮವನ್ನು ಹಿಡಿದು ಇವತ್ತು ಹೊಂದಿಕೊಂಡಿದ್ದೇವೆ. ಇವತ್ತು ನಾವು ಗೌರ್ಮೆಂಟ್ ಬ್ರಿಮ್ಸ್ ಹಾಸ್ಪಿಟಲ್ ಆವರಣದಲ್ಲಿ ಹಾಗೂ ಈ ನವಬಾದ್ ಹತ್ತಿರ ಅಲೆಮಾರಿ ಜನಾಂಗಗಳ ಮಧ್ಯೆ ನಾವು ಆಹಾರ ಮತ್ತು ನೀರನ್ನು ವಿತರಣೆ ಮಾಡ್ತಾ ಇದ್ದೇವೆ. ಹಾಗೂ ದೇವರ ಅನುಗ್ರಹ ಇದ್ದರೆ ಇದೇ ರೀತಿ ನಾವು ಮುಂದೆ ಸಹ ನಮ್ಮ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಬೇಕಂತೇಳಿ ನಾವು ಉದ್ದೇಶವನ್ನು ಹೊಂದಿದ್ದೇವರಾಗಿದ್ದೇವೆ. ಹಾಗೂ ನಮಗೆ ಅಪ್ಪಣೆ ಕೊಟ್ಟಿರುವಂತಹ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಬ್ರಿಮ್ಸ್ನ MS ಹಾಗೂ ಪೊಲೀಸ್ ಅಧೀಕ್ಷಕರು ಸಹ ನಾವು ಈ ಮೂಲಕ ಹಾಗೂ ಮಾಧ್ಯಮದವರ ಈ ಮೂಲಕ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಾಕ್ಡೌನ್ ನಂತರ ಕೋವಿಡ್ ಕೇಸ್ಗಳು ಕಡಿಮೆಯಾಗಿವೆ, ಕೋವಿಡ್ ಕುರಿತು ಸುದ್ದಿ ಸಮಯಕ್ಕೆ ಮಾಹಿತಿ ಸಲ್ಲಿಕೆ ಡಾಕ್ಟರ್ ರತಿಕಾಂತ್ ಸ್ವಾಮಿ. ಭಾಲ್ಕಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಚಿವ ಪ್ರಭು ಚೌಹಾಣ್ ಭೇಟಿ, DK ಸಿದ್ರಾಮ್ ಅವರಿಂದ 1,00,000 ಮಾಸ್ಕ್ ಸ್ಯಾನಿಟೈಸರ್ ವಿತರಿಸುವ ಗುರಿ. ಕೋವಿಡ್ 19 ಅಸಮರ್ಪಕ ಸೌಲಭ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಅವರ ಮೇಲೆ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಸ್ಲೋ ವಾರ್. ಹುಮ್ನಬಾದ್ ಚಿದ್ರಿ ಪರಿವಾರದ ವತಿಯಿಂದ ಕೋವಿಡ್ 19 ಸೋಂಕಿತರು ಹಾಗೂ ಬಡ ನಿರ್ಗತಿಕರಿಗೆ ಅನ್ನದಾಸೋಹ, ಡಾಕ್ಟರ್ ವಿಜಯಕುಮಾರ್ ರಾಮಚಂದ್ರನ್ ರಾವ್ ಚಿದ್ರಿ. ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ವತಿಯಿಂದ ಕೋವಿಡ್ 19 ನಿಮಿತ್ತ ಸೋಂಕಿತರಿಗೆ, ನಿರ್ಗತಿಕರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಊಟದ ಪೊಟ್ಟಣ ಮತ್ತು ಕುಡಿಯುವ ನೀರಿನ ಬಾಟಲ್ಗಳ ವಿತರಣೆ ಜಿಲ್ಲಾಧ್ಯಕ್ಷ ಯೇಸುದಾಸ್ ಆಣದುರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.